Hello friends, namaste. Welcome back to KNLO Cooking. Ivattin video alli nanu nimge tumbane tasty and healthy recipe ragi roti na hege maadkonodu anta torisikortidini. Ragi roti andre almost ellarigu saha tumbane ishta irutte. Ragi roti hake kai chutney combination super agirutte. Samat panni hagadre tumbane healthy and tasty recipe ragi roti na hege maadkonodu anta nodkolana. Ee vidhanadalli maadi nodi belagge maadi neevu raatri ganta ittru saha gattiyagodilla tumbane chenagirutte. Lunch box kuda nu haakolabodu. Samat banni ragi roti na hege maadkonodu anta nodkolta hogana. ಮೊದಲನೇದಾಗಿ ರೊಟ್ಟಿ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ಅಗಲಕ್ಕಿರೋ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ಬೊಟ್ಲಲ್ತಿನಲ್ಲಿ ಒಂದೂವರೆ ಕಪ್ ಆದಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನಾನು ತಗೊಂಡಿರೋ ರಾಗಿ ಹಿಟ್ಟು ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು 8 ರೊಟ್ಟಿ ಆಗುತ್ತೆ. ಸೊ ನೋಡಿಕೊಂಡು ನೀವು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಇದಕ್ಕೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ ಮತ್ತು ಒಂದು ಅರ್ಧ ಕ್ಯಾರೆಟ್ನ ತುರ್ಕೊಂಡು ಹಾಕಿ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ ಒಂದೆರಡು ಹಸಿಮೆಣಸಿನಕಾಯಿ ಕೂಡ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಗ್ರೀನ್ ಚಿಲ್ಲಿ ಬೇಡ ಅಂದರೆ ನೀವು ರೆಡ್ ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ಅಥವಾ ಅಚ್ಚಕರದ ಪುಡಿ ಆದರೆ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆಯೇ 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಒಂದೆರಡು ಟೀಸ್ಪೂನ್ ತುಂಬ ಎಣ್ಣೆ ಹಾಕ್ಕೊಳ್ಳಿ. ಹೀಗೆ ಇವೆಲ್ಲನೂ ಫಸ್ಟ್ ಈ ರೀತಿ ಕೈಯಲ್ಲಿ ಚೆನ್ನಾಗಿ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನೀವಿನ್ನೂ ಬೇಕಂದರೆ ಕಾಯಿ ತುರಿನ ಹಾಕ್ಕೋಬೋದು, ಇನ್ನೂ ರುಚಿಯಾಗಿರುತ್ತೆ. ಹಾಗೆಯೇ ಸೊಪ್ಪು ಕೂಡ ಸೇರಿಸ್ಕೋಬೋದು, ಸಬ್ಬಕ್ಕಿ ಸೊಪ್ಪಾಗಲಿ ಅಥವಾ ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ನೀರು ಜಾಸ್ತಿ ಹಾಕ್ತೀರಾ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ತಗೊಂಡಿರೋ ಒಂದೂವರೆ ಕಪ್ ರಾಗಿ ಹಿಟ್ಟಿಗೆ ನನಗೆ ಇಲ್ಲಿ 1 1/2 ಕಪ್ ಆಗುವಷ್ಟು ನೀರು ಹಿಡಿದಿದೆ. ಸೊ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಕಲಿಸೋದಕ್ಕೆ ಹೋಗಬೇಡಿ, ಹಾಗೆ ಕೈಗೆ ಮೆತ್ಕೊಳ್ಳೋ ರೀತಿ ಬೇಡ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಈ ಥರ ಹಿಟ್ಟನ್ನ ಕಲಿಸ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನ ಪಕ್ಕಕ್ಕೆ ತಿಟ್ಬಿಡಿ. ಒಂದು 5 ನಿಮಿಷ ಆದಮೇಲೆ ಹೀಗೆ ನಾವು ರೊಟ್ಟಿನ ಮಾಡ್ಕೊಳ್ಳೋಣ. ರೊಟ್ಟಿ ತಟ್ಕೊಳೋದಕ್ಕೆ ನಾನಿಲ್ಲಿ ಬಾಳೆ ಎಲೆ ಮೇಲೆ ರೊಟ್ಟಿನ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಬಟರ್ ಪೇಪರ್ ಮೇಲೆ ಆದರೂ ಮಾಡ್ಕೋಬೋದು, ಇನ್ನೂ ಸುಲಭ ಆಗುತ್ತೆ ಮಾಡೋದು. ಈ ಎಲೆನ ನಾನು ರೌಂಡಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹೀಗೆ ಇದಕ್ಕೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಬಾಳೆ ಎಲೆ ಫುಲ್ಲು ಎಣ್ಣೆನ ಸವರ್ಕೊಳ್ಳಿ. ಹೀಗೆ ಸ್ವಲ್ಪ ಹಿಟ್ಟನ್ನ ತೊಗೊಂಡು ರೌಂಡಾಗಿ ಮಾಡಿಕೊಂಡು ಈ ರೀತಿ ರೊಟ್ಟಿನ ತಟ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ರೊಟ್ಟಿನ ತಟ್ಕೊಳ್ಳಿ. ತುಂಬ ಈಸಿ ಆಗುತ್ತೆ ತಟ್ಟೋದು. ಸೊ ನೋಡಿ ಈ ಥರ ನಾನಿಲ್ಲಿ ರೊಟ್ಟಿನ ತಟ್ಕೊಂಡಿದ್ದೀನಿ. ಹೀಗಿದ್ದ ನಾವು ರೋಸ್ಟ್ ಮಾಡ್ಕೊಂಬಿಡೋಣ. ಹೀಗೆ ರೊಟ್ಟಿ ರೋಸ್ಟ್ ಮಾಡ್ಕೊಳೋದಕ್ಕೆ ಎಲೆ ಸಮೇತ ಹಾಗೇನೆ ಎತ್ಬಿಟ್ಟು ಇದನ್ನ ಚೆನ್ನಾಗಿ ಬಿಸಿಯಾಗಿರೋ ಎಂಚ್ ಮೇಲೆ ಹಾಕಿಬಿಟ್ಟು ಈ ರೀತಿ ನೋಡಿ ಜಸ್ಟ್ ಅದನ್ನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಒಂದು 30 ಸೆಕೆಂಡ್ ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡ್ಬೇಕು. ಒಂದು 30 ಸೆಕೆಂಡ್ ಮೀಡಿಯಂ ಫ್ಲೇಮ್ನಲ್ಲಿ ಹಾಗೆ ಬಿಟ್ಟಿದ್ದಾದ್ಮೇಲೆ ಈ ರೀತಿ ಎಲೆನ ಈಸಿಯಾಗಿ ತೆಕ್ಕೋಬೋದು. ನೋಡಿ ಈ ರೀತಿ ಎಲೆನ ತೆಗೆದುಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಕಡೆ ಚೆನ್ನಾಗಿ ಬೇಯೋ ಗಂಟೆ ಇದ್ದ ಹಾಗೆ ಬಿಟ್ಬಿಡಿ. ಒಂದು ಕಡೆ ಚೆನ್ನಾಗಿ ಬೆಂದಾದಮೇಲೆ ಮೇಲ್ಗಡೆ ಈ ರೀತಿ 1 ಟೀಸ್ಪೂನ್ ಆದಷ್ಟು ಎಣ್ಣೆ ಹಾಕಿಬಿಟ್ಟು ಆ ರೊಟ್ಟಿ ಫುಲ್ಲು ಈ ರೀತಿ ಎಣ್ಣೆನ ಸವರ್ಕೊಳ್ಳಿ. ಇಲ್ಲಿ ಎಣ್ಣೆ ಬದಲಾಗಿ ನೀವು ತುಪ್ಪ ಆಗಲಿ ಅಥವಾ ಬೆಣ್ಣೆ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಎಣ್ಣೆ ಸವರ್ಕೊಂಡಿದ್ದಾದಮೇಲೆ ಇನ್ನೊಂದು ಕಡೆಗೆ ತಿರುಗಿಸಾಕ್ಬಿಟ್ಟು ಆ ಕಡೆ ಕೂಡ ಚೆನ್ನಾಗಿ ಬೇಯೋದು ಗಂಟ ಹಾಗೆ ಬೇಡಿ. ಈ ಕಡೆ ಮತ್ತೆ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟೇ ನಾವು ರೊಟ್ಟಿನ ತಟ್ಟೋ ಟೈಮಲ್ಲಿ ಕೈಗೆ ಎಣ್ಣೆ ಹಚ್ಕೊಳ್ತೀವಲ್ಲ ಅದೇ ಸಾಕಾಗತ್ತೆ. ಸೊ ನೋಡಿ ಆ ಕಡೆ ಈ ಕಡೆ ಎರಡೂ ಕಡೆಯೂ ಚೆನ್ನಾಗಿ ಬೆಂದಾದ ನಂತರ ರೊಟ್ಟಿನ ಎತ್ಕೊಂಬಿಡಿ. ಅಷ್ಟೇ ನಮಗೆ ತುಂಬಾ ಈಸಿಯಾಗಿ ರಾಗಿ ರೊಟ್ಟಿ ರೆಡಿಯಾಗೋಯ್ತು. ಆದರೆ ಈ ರೊಟ್ಟಿನ ಬೇಯಿಸುವಾಗ ಮಾತ್ರ ಗ್ಯಾಸ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಮಗೆ ಹಸಿ ಹಸಿ ಚೆನ್ನಾಗಿರೋದಿಲ್ಲ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ಇದೇ ಪ್ರೊಸೆಸ್ನಲ್ಲಿ ನೆಕ್ಸ್ಟ್ ಎಲ್ಲ ಕೂಡ ಮಾಡ್ಕೊಳ್ಳೋದಷ್ಟೇ. ಈ ಥರ ಒಂದ್ಸಲಿ ಕಟ್ ಮಾಡ್ಕೊಂಡಿರೋ ಎಲೆ ಮೇಲೆ ನಾವಿಲ್ಲಿ ಒಂದು 8-9 ರೊಟ್ಟಿನ ಮಾಡ್ಕೋಬೋದು. ಮತ್ತು ಇನ್ನೊಂದು ಎಲೆನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಮಾಡ್ಕೋಬೇಕಾಗತ್ತೆ. ಅಷ್ಟೇ, ನಮಗೆ ತುಂಬಾ ಸುಲಭವಾಗಿ ಹಾಗೆ ತುಂಬಾ ಆರೋಗ್ಯಕರವಾದ ರೆಸಿಪಿ ರಾಗಿ ರೊಟ್ಟಿ ರೆಡಿಯಾಗೋಯ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ರಾಗಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ರೀತಿ ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿನ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಸೊ ನೀವು ಕೂಡ ತಪ್ಪದಿರೋ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೀವು ಕೂಡ ಮಾಡಿದ್ದಾದ್ಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ. ಮತ್ತಷ್ಟು ರೆಸಿಪಿಸ್ಗಾಗಿ KNLO Cooking ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಥ್ಯಾಂಕ್ ಯು.